ಬಂಧುಗಳೇ ನಮಸ್ಕಾರ. ಕನ್ನಡದ ಖ್ಯಾತ ಹಾಸ್ಯ ನಟ ರಾಜು ತಾಳಿಕೋಟೆ ಮೇಲೆ ಹಲ್ಲೆಯಾಗಿದೆ. ಸದ್ಯ ರಾಜು ತಾಳಿಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಹಾಗಾದರೆ ರಾಜು ತಾಳಿಕೋಟೆ ಮೇಲೆ ಹಲ್ಲೆಯಾಗಿದ್ದು ಯಾಕೆ? ಮತ್ತೊಂದು ಕಡೆಯಿಂದ ರಾಜು ತಾಳಿಕೋಟೆ ವಿರುದ್ಧವೂ ಕೂಡ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಅದೇನದು, ಅದನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ಗಮನಿಸ್ತಾ ಹೋಗೋಣ. ರಾಜು ತಾಳಿಕೋಟೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಕೌಟುಂಬಿಕ ಕಲಹಗಳಿಂದ ಬೆಸತ್ತು ಹೋಗಿದ್ರು. ಆಗಾಗ ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟ ಹಾಗೆ ರಾಜು ತಾಳಿಕೋಟೆ ಅವರೇ ಅಲ್ಲಲ್ಲಿ ಮಾತನಾಡ್ತಾ ಇದ್ರು. ಇದೀಗ ಮತ್ತೊಮ್ಮೆ ಅಂತಹದ್ದೇ ಕೌಟುಂಬಿಕ ಕಲಹದಿಂದ ರಾಜು ತಾಳಿಕೋಟೆ ಹೈರಾಣಾಗಿ ಹೋಗಿದ್ದಾರೆ. ಆಗಿದಿಷ್ಟೇ, ರಾಜು ತಾಳಿಕೋಟೆ ಅವರ ಸೋದರಳಿಯನ ಪತ್ನಿ ಮೇಲೆ ರಾಜು ತಾಳಿಕೋಟೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಅಷ್ಟು ಮಾತ್ರವಲ್ಲ, ತಲೆಗೆ ಪಿಸ್ತೂಲನ್ನು ಇಟ್ಟು ಬೆದರಿಕೆಯನ್ನು ಹಾಕಿದ್ದಾರಂತೆ. ಅದೇ ರೀತಿಯಾಗಿ ತಮ್ಮ ಸೋದರಳಿಯನ ಪತ್ನಿಗೆ ವಿಷ ಕುಡಿಸುವ ಪ್ರಯತ್ನವನ್ನು ಕೂಡ ರಾಜು ತಾಳಿಕೋಟೆ ಅಂಡ್ ಗ್ಯಾಂಗ್ ಮಾಡಿದೆಯಂತೆ. ಇದು ಆ ಕಡೆಯಿಂದ ಕೇಳಿ ಬರ್ತಿರುವಂತಹ ಆರೋಪ. ಆದರೆ ರಾಜು ತಾಳಿಕೋಟೆ ಹೇಳ್ತಿದ್ದಾರೆ, ಇಲ್ಲ, ಈ ಎಲ್ಲ ಆರೋಪವೂ ಕೂಡ ಸುಳ್ಳು, ನನ್ನ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ, ನನಗೆ ಹಲ್ಲೆಯಾಗಿರುವಂತಹ ಕಾರಣಕ್ಕಾಗಿ ಇದೀಗ ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ರಾಜು ತಾಳಿಕೋಟೆ ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ರಾಜು ತಾಳಿಕೋಟೆ ಹಾಗೆ ಅವರ ಪತ್ನಿ, ಅದೇ ರೀತಿಯಾಗಿ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆಯಿಂದ ರಾಜು ತಾಳಿಕೋಟೆ ಕೂಡ ಪ್ರತಿ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಈ ಕೌಟುಂಬಿಕ ಕಲಹ ರಾಜು ತಾಳಿಕೋಟೆ ಅವರ ಕುಟುಂಬದಲ್ಲಿ ಹೊಸದೇನಲ್ಲ. ಹಿಂದಿನಿಂದಲೂ ಕೂಡ ಪದೇ ಪದೇ ಇಂತಹ ಕೌಟುಂಬಿಕ ಕಲಹಗಳು ನಡೀತಾನೆ ಇತ್ತು. ಅವರ ಅಕ್ಕನ ಮಕ್ಕಳು ಹಾಗೆ ಅವರ ತಂಗಿ ಮಕ್ಕಳು ಅಥವಾ ಬೇರೆ ಬೇರೆ ಒಂದಷ್ಟು ಕುಟುಂಬದ ಸದಸ್ಯರಿದ್ದಾರಲ್ಲ, ಅವ್ರ ನಡುವೆ ಆಗಾಗ ಬೇರೆ ಬೇರೆ ವಿಚಾರಗಳಿಗೆ ಜಟಾಪಟಿ ನಡೀತಾನೆ ಇರುತ್ತೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಲಹ ಜಗಳ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ. ಇದು ಕೂಡ ಅಂಥದ್ದೇ ಒಂದು ಕಲಹ ಅಂತ ಸದ್ಯಕ್ಕೆ ಹೇಳಲಾಗ್ತಿದೆ. ಸದ್ಯ ರಾಜು ತಾಳಿಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು, ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಬಟ್ ಕೈಗೆ ಸ್ವಲ್ಪ ಮಟ್ಟಿಗೆ ಫ್ರ್ಯಾಕ್ಚರ್ ಆಗಿದೆ. ಒಟ್ಟಾರಾಗಿ ರಾಜು ತಾಳಿಕೋಟೆ ಇದರಿಂದಾಗಿ ತೀವ್ರವಾಗಿ ನೊಂದುಕೊಂಡಿರುವುದಂತೂ ಹೌದು. ಸದ್ಯ ರಾಜು ತಾಳಿಕೋಟೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಬ್ಬರು ಪತ್ನಿಯರೊಂದಿಗೆ ರಾಜ ರಾಣಿ ಎನ್ನುವಂಥ ಶೋನಲ್ಲಿ ಭಾಗಿಯಾಗಿದ್ದಾರೆ. ಈ ಶೋನ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಗಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಶೋ ಕೂಡ ಸಾಕಷ್ಟು ಫೇಮಸ್ ಕೂಡ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಕೂಡ ರಾಜು ತಾಳಿಕೋಟೆಯವರ ವಿಚಾರದಲ್ಲಂತೂ ಒಂದಷ್ಟು ಭಾವನಾತ್ಮಕವಾದಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿತ್ತು. ಅಂದರೆ ರಾಜು ತಾಳಿಕೋಟೆ ಹಿಂದಿನ ಒಂದಷ್ಟು ನೋವುಗಳೆಲ್ಲವನ್ನು ಕೂಡ ಹಂಚಿಕೊಂಡಿದ್ರು. ಇದೀಗ ಸದ್ಯ ರಾಜು ತಾಳಿಕೋಟೆ ವಿರುದ್ಧ ದೂರು ದಾಖಲಾಗಿರುವಂಥ ಕಾರಣಕ್ಕಾಗಿ, ರಾಜು ತಾಳಿಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥ ಕಾರಣಕ್ಕಾಗಿ ರಾಜ ರಾಣಿ ಶೋನಲ್ಲಿ ಭಾಗಿಯಾಗ್ತಾರಾ, ಆ ಶೋಗೂ ಏನಾದರೂ ಸಮಸ್ಯೆ ಆಗುತ್ತಾ, ಅದನ್ನು ಕಾದು ನೋಡಬೇಕಿದೆ.